नमस्कार न्यूज़ एट 12 पीएम के स्वागत नानु पृथ्वीराज हरनहळ्ळी कोविड नियंत्रण उपकरण खरीदियल्लि अक्रम नडेदिदे अंत हेळलाग्ता इदे 34.97 कोटिगे अदक्कू हेच्चु वेच्चद आरोप केळि बंदिरुवंतद्दु अदरल्लि अक्रम आगिदे अंत 34.97 कोटि रूपायि वेच्चदल्लि अक्रम नडेदिदे अन्नुवंत आरोप केळि बंदिदे केरळक्के होलिसिद्रे दुप्पट्टु दर पावति माड्लागिदे अंत आरोप माड्लाग्ता इदे कर्नाटकदल्लि अधिक मोत्त पावति बग्गे सूक्त माहितियन्न ಒದಗಿಸಿ ಅಂತ ಆರೋಗ್ಯ ಇಲಾಖೆಗೆ ಒಂದು ವಾರದ ಗಡುವನ್ನು ನೀಡಲಾಗಿದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಿಂದ ಗಡುವನ್ನು ನೀಡಲಾಗಿರುವಂತದ್ದು ನಿನ್ನೆ ವಿಧಾನಸೌಧದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆಯನ್ನ ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ಈ ಒಂದು ಆರೋಪವನ್ನು ಮಾಡಲಾಗಿದೆ ಇದರ ಬಗ್ಗೆ ಲೆಕ್ಕವನ್ನ ಕೂಡ ಕೇಳಲಾಗಿದೆ ನಿನ್ನೆಯ ಲೆಕ್ಕಪತ್ರ ಸಮಿತಿ ಸಭೆಯಲ್ಲಿ ಜೋರು ವಾಗ್ವಾದ ಕೂಡ ನಡೆದಿರುವಂತದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸದಸ್ಯರು ತೀವ್ರ ತರಾಟೆಯನ್ನ ತೆಗೆದುಕೊಂಡರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು ರಾಮಲಿಂಗ ರೆಡ್ಡಿ ನೇತೃತ್ವದಲ್ಲಿ ನಡೆದಂತ ಲೆಕ್ಕಪತ್ರ ಸಮಿತಿಯ ಸಭೆ ಅದು ಈ ಒಂದು ಸಭೆಯಲ್ಲಿ ಮಾಜಿ ಸ್ಪೀಕರ್ ಆಗಿರುವಂತ ರಮೇಶ್ ಕುಮಾರ್ ಅವರು ಹಾಗೆ ಬಿಜೆಪಿ ಶಾಸಕ ಕೆಜಿ ಬೋಪಯ್ಯ ಹಾಗೆ ಜೆಡಿಎಸ್ ನ ಶಾಸಕ ಎಟಿ ರಾಮಸ್ವಾಮಿ ಸೇರಿದಂತೆ ಹಲವು ಸದಸ್ಯರಿದ್ದರು ಅವರೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡರು ಹಿಂದೆ ಕೂಡ ಶಾಸಕರು ಸಂಸ್ಥೆಯ ಸದಸ್ಯರು ಕರೋನಾ ಸಂದರ್ಭದಲ್ಲಿ ಅನೇಕ ನಿರ್ಣಯಗಳ ಬಗ್ಗೆ ಒಂದು ಪ್ರಶ್ನಾವಳಿಯನ್ನ ಕೊಟ್ಟಿದ್ವಿ ಒಟ್ಟು 21 ಕೊಟ್ಟಿದ್ವಿ ಅದರಲ್ಲಿ ಸದಸ್ಯರಿಗೆ ಅವರು ಕೊಟ್ಟಿರತಕ್ಕಂತ ಉತ್ತರ ಇಲಾಖೆ ವತಿಯಿಂದ ಬಂದಿರತಕ್ಕಂತದ್ದು ಯಾರಿಗೂ ಕೂಡ ಸಮಾಧಾನ ಆಗಲಿಲ್ಲ ಮತ್ತೆ ಅಂಕಿಅಂಶಗಳು ಕೂಡ ಸರಿಯಾಗಿ ಇರಲಿಲ್ಲ ಮತ್ತೆ ನಮ್ಮ ರಾಜ್ಯದ ಯಾವದಾರ ಒಂದು ಸಬ್ಜೆಕ್ಟ್ ಇದ್ರೆ ಅದು ಅದನ್ನ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಸಮರ್ಪಕವಾಗಿ ಉತ್ತರ ಕೊಟ್ಟಿರಲಿಲ್ಲ ಎಲ್ಲಾ ಸದಸ್ಯರಿಗೂ ಕೂಡ ಇವತ್ತು ಈ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ರಾಮಲಿಂಗ ರೆಡ್ಡಿ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಈಗ 4-5 ಪಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಸಾಮಗ್ರಿಗಳನ್ನ ಉಪಕರಣಗಳನ್ನ ಖರೀದಿ ಮಾಡಲಾಗಿರುವಂತ ಆರೋಪ ನೀವೇ ಮಾಡಿರುವಂತದ್ದು ಯಾವಾಗಿಂದ ಆಗಿರೋದು ಸರ್ ಎಷ್ಟಾಗಿದೆ ಬಿಲ್ ಎಲ್ಲ ಇಲ್ಲಿ ಈಗ ಆರೋಪ ಅಂದ್ರೆ ಮಾಧ್ಯಮಗಳಲ್ಲಿ ಬಂದಿತ್ತು ಮತ್ತೆ ಚರ್ಚೆ ಆಯ್ತು ಆಮೇಲೆ ಕೆಲವರು ದಾಖಲೆ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಗೆ ಅದ್ರ ಮೇಲೆ ನಾವು ಏನ್ ಮಾಡಿದ್ವಿ ಒಂದು 21 ಪಾಯಿಂಟ್ಗಳು ಕೋವಿಡ್ 1ನೇ ಅಲೆ 2ನೇ ಅಲೆ ಮತ್ತೆ 3ನೇ ಅಲೆಗೆ ಪ್ರಿಪರೇಷನ್ಸ್ ಬಗ್ಗೆ 21 ಪ್ರಶ್ನೆಗಳನ್ನ ಆರೋಗ್ಯ ಇಲಾಖೆಗೆ ಕಳಿಸಿದ್ವಿ ಆರೋಗ್ಯ ಇಲಾಖೆಯವರು ಒಂದು ತಿಂಗಳು ಮುಂಚೆ ಕರೆದಿದ್ವಿ ಈಗ ನಮ್ಗೆ ಒಂದು ತಿಂಗಳು ಸಮಯಾವಕಾಶ ಕೊಡಿ ಅಂತ ಕೇಳಿದ್ರು ಒಂದು ತಿಂಗಳಾಯ್ತು ಆಮೇಲೆ ನಿನ್ನೆ ಅವ್ರನ್ನ ಕರೆದಿದ್ವಿ ಬಂದಂತ ಸಂದರ್ಭದಲ್ಲಿ ಅವರು ಉತ್ತರಗಳೆಲ್ಲ ಕೊಟ್ಟಿದ್ರು 4 ಪ್ರಶ್ನೆಗಳನ್ನ ಮಾತ್ರ ನಿನ್ನೆ ತಗೊಂಡ್ವಿ ಅಲ್ಲಿ ನಮ್ಗಾಗ್ಲಿ ನಮ್ಮ ಸದಸ್ಯರಿಗಾಗ್ಲಿ ಸಮರ್ಪಕವಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಸಮಾಧಾನ ಆಗ್ಲಿಲ್ಲ ಆಮೇಲೆ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ರೇಟ್ಸ್ ಇತ್ತು ನಮ್ಮ ರಾಜ್ಯದಲ್ಲಿ ಏನ್ ರೇಟ್ಸ್ ಇವರು ಮಾಡಿದ್ದಾರೆ ಇದು ಒಂದ್ ಸರಿಯಾಗಿ ಒಂದಕ್ಕೊಂದು ಆಗ್ತಿರ್ಲಿಲ್ಲ ಮೊದ್ಲು ಟೆಂಡರ್ ಕರೆದ್ರು ನಮ್ ಮೊದ್ಲು ಟೆಂಡರ್ ಕರೆದಿದ್ರು ಆ ಟೆಂಡರ್ ಕರೆದ ಕ್ಯಾನ್ಸಲ್ ಮಾಡಿ ಮತ್ತೆ 2ನೇ ಟೆಂಡರ್ ಕರೆದ್ರು ಇದಕ್ಕೂ ಅದಕ್ಕೂ ಸುಮಾರು 50 ರೂಪಾಯಿ ಡಿಫ್ರೆನ್ಸ್ ಬಂತು 20 ದಿವಸದಲ್ಲೇ ಒಂದು ಇದಕ್ಕೆ ಯಾವ್ದು ಆಂಟಿಜೆನ್ ಇದಕ್ಕೆ ಡೋಸ್ಗೆ ಒಂದ್ ಬಂತು ಈ ತರ 4 ಮಾತ್ರ ತಗೊಂಡ್ವಿ 21ರಲ್ಲಿ ವೆಂಟಿಲೇಟರ್ಸ್ ಬಗ್ಗೆ ಈ ತರ 4 ತಗೊಂಡ್ವಿ 4 ಕೂಡ ನಮ್ಮ ಸದಸ್ಯರಿಗೆ ಯಾರಿಗೂ ಸಮಾಧಾನ ಆಗ್ಲಿಲ್ಲ ಅದಕ್ಕೆ ಇದನ್ನೆಲ್ಲ ವಾಪಸ್ ತಗೊಂಡು ನೀವು ಸಮರ್ಪಕವಾಗಿ ಮತ್ತೆ ಕೆಲವೆಲ್ಲ ಡೀಟೇಲ್ಸ್ ಹಾಕಿರ್ಲಿಲ್ಲ ಬ್ರೇಕಪ್ ಹಾಕಿರ್ಲಿಲ್ಲ ಯಾವುದಕ್ಕೆ ಎಷ್ಟು ಲಂಪ್ಸಮ್ ಹಾಕಿದ್ರು ಲೋಟಲ್ ಖರೀದಿ ಮತ್ತು ಮತ್ತೆ ಒಂದಕ್ಕೆ ಎಷ್ಟಾಗುತ್ತೆ ಅಂತ ಒಂದಕ್ಕೆ ಎಷ್ಟಾಗುತ್ತೆ ಅಂತ ನೀವು ಬ್ರೇಕಪ್ ಕೊಡಿ ಅಂತ ಎಲ್ಲ ಹೇಳಿದ್ವಿ ಹೇಳಿ ಕಳಿಸಿದ್ವಿ ಮುಂದಿನ ವಾರ ಅವರು ಬರ್ತಾರೆ ಸರ್ ನೀವು ಆಲ್ರೆಡಿ ಒಂದ್ ಮಂತ್ ಟೈಮ್ ಕೊಟ್ಟಿದ್ರು ಕೂಡ ಅವರಿಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಆಗ್ಲಿಲ್ವಾ ಇಲ್ಲ ಸರಿಯಾಗಿ ಕೊಟ್ಟಿಲ್ಲ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ನನಗೂ ಸಮಾಧಾನ ಆಗ್ಲಿಲ್ಲ ನಮ್ಮ ಸದಸ್ಯರಿಗೂ ಸಮಾಧಾನ ಆಗ್ಲಿಲ್ಲ ಅದರಿಂದ ನಾವು ಯಾವ ರೀತಿ ನಾವು
ಉತ್ತರ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಹೇಳಿದೀವಿ. ಅದೇ ರೀತಿ ತಗೊಂಡು ಬನ್ನಿ ಅಂತ ಹೇಳಿದೀವಿ. ಬಂದ್ಮೇಲೆ ಏನಾಗುತ್ತೆ ಮೀಟಿಂಗ್ ಅಲ್ಲಿ ಆಮೇಲೆ ತೀರ್ಮಾನ ತಗೊಂಡಿದ್ದೀವಿ. ಸರ್, ಆ ನಾಲ್ಕು ಪ್ರಮುಖ ಪ್ರಶ್ನೆ ಕೇಳಿದ್ದೆ, 21 ಪ್ರಶ್ನೆಗಳಲ್ಲಿ 4 ಪ್ರಮುಖ ಪ್ರಶ್ನೆಗಳನ್ನ ಕೇಳಿದ್ದೆ ಅಂತ ಹೇಳಿದ್ರಲ್ಲ ಸರ್, ಯಾವ್ದು ಸರ್ ಅದು? ನೀವು ನಿಮ್ ಸಮಿತಿಯವರು ಒಂದು ಎರಡು, ಒಂದು ಆಂಟಿಜೆನ್ ಟೆಸ್ಟಿಂಗ್ ಇದು ಬರುತ್ತಲ್ಲ ಅದು, ಇನ್ನೊಂದು ವೆಂಟಿಲೇಟರ್ಸ್ ಬಗ್ಗೆ. ಇನ್ನೆರಡು ನೀವು ಮೊದಲು ಹೇಳಿದ್ರೆ ನಾನು ಕರೆಕ್ಟ್ ಆಗಿ ಅಂಕಿಅಂಶ ಸಮೇತ ಹೇಳ್ತಾ ಇದ್ದೆ, ನಾನೀಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಒಂದ್ ವಾರ ಗಡುವು ಕೊಟ್ಟಿದ್ದೀರಾ? ಒಂದ್ ವಾರ ಕೊಟ್ಟಿದ್ದೀನಿ ಸರ್. ಇದು ವಿತೌಟ್ ಆ ಸಚಿವಾಲಯದ ಸಚಿವರಿಗೆ ಗಮನಕ್ಕೆ ಬರದಲ್ಲೇ ತರಲಾಗಿರುತ್ತ ಸರ್? ಇಲ್ಲ ಅಲ್ವಾ? ಸಚಿವರ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಅದೆಲ್ಲ ನಂತರ ಗೊತ್ತಾಗುತ್ತೆ. ಅಲ್ಲ ಅಲ್ಲ, ನಿಮ್ಗೆ ಗೊತ್ತಿದೆ, ಯಾಕೆಂದ್ರೆ ನೀವು ಕೂಡ ಸಚಿವರಾಗಿದ್ದಂಥವ್ರು, ಸಾಕಷ್ಟು ಬಾರಿ ಎಲ್ಲ ಇಲಾಖೆಗಳನ್ನ ಆಲ್ಮೋಸ್ಟ್ ನಿರ್ವಹಿಸಿದ್ದೀರಾ. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿಂದ ಕೋರ್ಟ್ಸ್ ಆಗಿರುತ್ತೆ, ಎಲ್ಲೆಲ್ಲಿಂದ ಓಕೆ ಆಗಿರುತ್ತೆ, ಎಲ್ಲೆಲ್ಲಿಂದ ಸ್ಯಾಂಕ್ಷನ್ ಆಗ್ಲಿಕ್ಕೆ ಪರ್ಮಿಷನ್ ಸಿಕ್ಕಿರುತ್ತೆ ಎಲ್ಲದೂ ಟೆಂಡರ್ಸ್ ಕರೆದಿದ್ರಲ್ಲ, ಟೆಂಡರ್ ನೀವು ಕರೆದಾಗ ಏನೇನು ಇತ್ತು ಕಂಡೀಷನ್ಸ್ ಅದೆಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದೀವಿ. ಮುಂದಿನ ವಾರಕ್ಕೆ ಒಂದು ಕ್ಲಿಯರ್ ಕ್ಲಾರಿಟಿ ಸಿಗುತ್ತೆ. ಈಗ ಅವರು ಕೇರಳದಲ್ಲಿ 1.4 ಲಕ್ಷ, ನಮ್ಮಲ್ಲಿ ಅದೇ ಒಂದು ಯೂನಿಟ್ಗೆ 8 ಲಕ್ಷ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದೆರಡನ್ನು ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಇಲ್ಲ ಸರ್, ನಾವು ಅದಕ್ಕಿಂತ ಚೆನ್ನಾಗಿರೋ ಒಂದು ಮೆಟೀರಿಯಲ್ ತಂದಿದೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಅವ್ರು ನಿಮ್ಗೊಂದು ಆ ಒಂದು ರೈಟಿಂಗ್ ಅಲ್ಲಿ ಕೊಟ್ರೆ ನೀವು ಅದನ್ನ ಪರಿಶೀಲನೆ ಮಾಡ್ತೀರಾ? ಮಾಡ್ತೀವಿ. ಮಾಡ್ತೀವಿ. ಇಲಾಖೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅದರಲ್ಲಿ ನುರಿತ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವ್ರ ಅಭಿಪ್ರಾಯ ಕೂಡ ತಗೊಳ್ತೀವಿ. ಆಮೇಲೆ ಅಲ್ಲಿ ಸಂಸ್ಥೆಯಲ್ಲೂ ಕೂಡ ಎಲ್ಲ ಸದಸ್ಯರೆಲ್ಲ ಬಹಳಷ್ಟು ಸೀನಿಯರ್ ಮೋಸ್ಟ್ ಇಳಿರೋದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಅದೇ ನೋಡ್ತಾ ಇದ್ವಿ. ರಮೇಶ್ ಕುಮಾರ್ ಅವರು ಇದ್ದಾರೆ, ಕೆ ಜಿ ಬೋಪಯ್ಯ ಅವರು, ಎ ಟಿ ರಾಮಸ್ವಾಮಿ, ಎಲ್ಲ ಘಟಾನುಘಟಿಗಳೇ ಇದ್ದಾರೆ. ಆಮೇಲೆ ಎಸ್ಪೆಷಲಿ ರಮೇಶ್ ಕುಮಾರ್ ಅವರು ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಂತವ್ರು ಬೇರೆ. ಹೌದು, ಆರೋಗ್ಯ ಸಚಿವರಾಗಿದ್ದಂತ. ಸೊ ಅವರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಅಂತೂ ಸ್ಪಷ್ಟವಾಗಿ ಇರುತ್ತೆ. ಇಲ್ಲ, ಯಾರಿಗೂ ಕ್ಲಾರಿಟಿ, ನನಗೆ ಸಮಾಧಾನ ಆಗ್ಲಿಲ್ಲ. ಅದೇ ನಮ್ ಸಮಾಧಾನ ಆಗೋ ರೀತಿ ಉತ್ತರ ಕರೆಕ್ಟ್ ಆಗಿ ತಗೊಂಡ್ಬನ್ನಿ ಅಂತ ಹೇಳಿದೀವಿ. ಏನಾದ್ರು ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಹೇಳಿ, ಅದ್ರಿಂದ ಯಾರು ಇಲ್ಲ, ಪ್ರತಿಯೊಬ್ರು ಕೂಡ. ಸರ್ ಓಕೆ, ಈಗ ತಪ್ಪಾಗಿದೆ ಅಂತ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಸಾರ್ವಜನಿಕ ಲೆಕ್ಕ ಸಮಿತಿಯವರು? ತಪ್ಪಾಗಿದೆ ಅಂತ ಸಂದರ್ಭದಲ್ಲಿ ಸಮಿತಿ ತೀರ್ಮಾನ ಮಾಡಿತ್ತದು. ಆಮೇಲೆ ಎಲ್ಲೆಲ್ಲಿ ತಪ್ಪುಗಳಾಗಿದೆಯೋ, ಲೋಪದೋಷಗಳಾಗಿದೆಯೋ, ಅದನ್ನ ಯಾರು ಗಮನಕ್ಕೆ ತರಬೇಕು ಆಮೇಲೆ ನಾವು ತರ್ತೀವಿ ಅದನ್ನ. ಅದು ಸಮಿತಿ ನಿರ್ಣಯ ಮಾಡುತ್ತೆ. ಸೊ ಸ್ಪೀಕರ್ಗೆ ಸರ್ ನೀವು ಕೊಡೋದು ವರದಿನ? ನಾವು ಫೈನಲ್ ಆಗಿ ವರದಿ ಸ್ಪೀಕರ್ಗೆ ಕೊಡ್ಬೇಕು. ಎಲ್ಲಾ ಸಮಿತಿಯವರು ಕೂಡ ಸ್ಪೀಕರ್ ಅವರಿಗೆ ಕೊಡ್ಬೇಕು. ಓಕೆ ಓಕೆ, ನೋಡೋಣ ಸರ್. ಇನ್ನು ಒಂದ್ ವಾರ ಗಡುವು ಕೊಟ್ಟಿದ್ದೀರಾ, ಯಾವ ತರ ಕ್ಲಾರಿಟಿ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.